ನಮಸ್ತೆ ಫ್ರೆಂಡ್ಸ್, ಮತ್ತೊಂದು ಅದ್ಭುತವಾದ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹರಿಹರಪುರ ಶ್ರೀಮಠದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ನೋಡೋಣ, ಬನ್ನಿ. ಈ ಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಿಂದ 10 ಕಿಲೋಮೀಟರ್ ಹಾಗೂ ಚಿಕ್ಕಮಗಳೂರು ಪಟ್ಟಣದಿಂದ 90 ಕಿಲೋಮೀಟರ್ ಹಾಗೆಯೇ ಶೃಂಗೇರಿ ದೇವಸ್ಥಾನದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳದ ಲೊಕೇಶನ್ ಲಿಂಕ್ನ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ದೇವಾಲಯವನ್ನು ಪ್ರವೇಶಿಸುತ್ತಿದ್ದಂತೆ ನಿಮಗೆ ಕಾಣಸಿಗುವುದು ಆಂಜನೇಯನ ದೊಡ್ಡ ಪ್ರತಿಮೆ, ನಿಮ್ಮನ್ನು ಸ್ವಾಗತಿಸುತ್ತದೆ. ಹಾಗೆಯೇ ಪ್ರತಿಮೆಯ ತಳದಲ್ಲಿ ಆಮೆಯ ಶಿಲ್ಪವನ್ನು ನೋಡಬಹುದು. ಇಲ್ಲಿ ಬರುವ ಭಕ್ತರಿಗಾಗಿ ಅತಿಥಿ ಗೃಹ ಮತ್ತು ಪ್ರಸಾದದ ವ್ಯವಸ್ಥೆಯೂ ಸಹ ಇದೆ. ಹರಿಹರಪುರದ ಇತಿಹಾಸವೇನೆಂದರೆ, ವಿಜಯನಗರ ಸಾಮ್ರಾಜ್ಯದ ಎರಡನೇ ದೊರೆ ಹರಿಹರ ಮಹಾರಾಯ ಆಳಿದ ಅಗ್ರಹಾರ ಎಂದು ಉಲ್ಲೇಖಿಸಲಾಗಿದೆ. 14ನೇ ಶತಮಾನದ ಶಾಸನಗಳ ಪ್ರಕಾರ ಹರಿಹರ ಮಹಾರಾಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಇತರ ದೊರೆಗಳು ಹರಿಹರಪುರದ ಶಂಕರಾಚಾರ್ಯ ಧರ್ಮಪೀಠಕ್ಕೆ ಬಹಳ ಭಕ್ತಿಯನ್ನು ಹೊಂದಿದ್ದರು ಮತ್ತು ಆಗಿನ ಪೀಠಾಧಿಕಾರಿಗಳಿಗೆ ತಮ್ಮ ಗೌರವ, ಶ್ರೀಮಠಕ್ಕೆ ಅನೇಕ ಭೂಮಿ ಮತ್ತು ಗ್ರಾಮಗಳನ್ನು ದಾನ ಮಾಡಿದ್ದರು. 19ನೇ ಶತಮಾನದ ಆರಂಭದಲ್ಲಿ ಶ್ರೀಯುತ ಲೂಯಿಸ್ ರೈಸ್ ಮತ್ತು ಅಯವದನ್ ರಾವ್ರವರು ಸಂಗ್ರಹಿಸಿದ ವಿವರಗಳು ಪ್ರಮುಖ ಐತಿಹಾಸಿಕ ದಾಖಲೆಗಳಾಗಿವೆ. ಇಲ್ಲಿ ನೀವು ಅಗಸ್ತ್ಯ ಮಂಟಪದ ಹತ್ತಿರ ತುಂಗಾ ನದಿಯ ಸುಂದರವಾದ ದೃಶ್ಯವನ್ನು ಕಾಣಬಹುದು. ಇಲ್ಲಿನ ಸ್ಥಳ ಪುರಾಣವೇನೆಂದರೆ, ಹರಿಹರಪುರದ ಈ ಪವಿತ್ರ ಕ್ಷೇತ್ರದಲ್ಲಿ ಅಗಸ್ತ್ಯ ಮುನಿಯು ಶ್ರೀ ಲಕ್ಷ್ಮೀ ನರಸಿಂಹವನ್ನು ಪೂಜಿಸುತ್ತಾ ಕಠಿಣ ತಪಸ್ಸು ಮಾಡಿದ್ದರು. ಆದ್ದರಿಂದ ಮಹಾನ್ ಅಗಸ್ತ್ಯ ಋಷಿಯು ತಪೋವನ ಆಗಿರುವ ಹರಿಹರಪುರವನ್ನು ತಪೋಭೂಮಿ, ತಪಸ್ಸಿನ ಭೂಮಿ ಎಂದು ಪ್ರಶಂಸಿಸಲಾಗಿದೆ. ಹರಿಹರಪುರದ ಶಾರದಾ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಅಗಸ್ತ್ಯ ಮುನಿಯಿಂದ ಪೂಜಿಸಲ್ಪಟ್ಟ ಲಕ್ಷ್ಮೀ ನರಸಿಂಹ ದೇವರು ಮತ್ತು ಸಾಲಿಗ್ರಾಮವನ್ನು ಇಂದಿಗೂ ಪೂಜಿಸಲಾಗುತ್ತಿದೆ. ಈ ಸ್ಥಳದಲ್ಲಿ ದೈವಿಕ ಕಂಪನಗಳಿಂದ ಪ್ರೇರಿತರಾದ ಶ್ರೀ ಆದಿಶಂಕರಾಚಾರ್ಯರು ಶ್ರೀ ಶಾರದಾ ಪರಮೇಶ್ವರಿ ದೇವಿಯನ್ನು
ಶ್ರೀಚಕ್ರದ ಪ್ರತಿಷ್ಠಾಪನೆಯೊಂದಿಗೆ ಪ್ರತಿಷ್ಠಾಪಿಸಿದರು. ಪರಮ ಮಾತೆಯ ಸನ್ಯಾಸದೊಂದಿಗೆ ಶ್ರೀ ಆದಿಶಂಕರಾಚಾರ್ಯರು ಈ ಕ್ಷೇತ್ರದಲ್ಲಿ ಧರ್ಮಪೀಠವನ್ನು ಸ್ಥಾಪಿಸಿದರು. ಹೀಗೆ ಹರಿಹರಪುರದಲ್ಲಿ ಹೆಸರಾಂತ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಬಂದಿತು. ಶ್ರೀಮಠದ ಹರಿಹರಪುರವು ಪ್ರಸ್ತುತ ಅದರ 25ನೇ ಪೀಠಾಧಿಪತಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿದೆ. ಈ ಹರಿಹರಪುರದ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ಸುನೀಲ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.